ವೀರನಾದಡೆ ಅಲಗಿನ ಮೊನೆಯಲ್ಲಿ ಕಾಣಬಹುದು, ಧೀರನಾದಡೆ ತನ್ನ ಸೋಂಕಿನಲ್ಲಿ ಅರಿಯಬಹುದು, ಭಕ್ತನಾದಡೆ ತಾನು ವಿರೋಧದಲ್ಲಿ ಅರಿಯಬಹುದು, ಕೂಡಲ ಚನ್ನ ಸಂಗಯ್ಯ ಸುಜ್ಞಾನಿಯಾದಡೆ ಸುಳುಹಿನಲ್ಲಿ ಅರಿಯಬಹುದು. ವೀರನಾದಡೆ ಅಲಗಿನ ಮೊನೆಯಲ್ಲಿ ಕಾಣಬಹುದು, ಧೀರನಾದಡೆ ತನ್ನ ಸೋಂಕಿನಲ್ಲಿ ಅರಿಯಬಹುದು, ಭಕ್ತನಾದಡೆ ತಾನು ವಿರೋಧದಲ್ಲಿ ಅರಿಯಬಹುದು, ಕೂಡಲ ಚನ್ನ ಸಂಗಯ್ಯ ಸುಜ್ಞಾನಿಯಾದಡೆ ಸುಳುಹಿನಲ್ಲಿ ಅರಿಯಬಹುದು. ಯಾರೇ ಆಗಲಿ ನಾನು ಧೀರ ವೀರ ಭಕ್ತ ಎಂದುಕೊಂಡ ಮಾತ್ರಕ್ಕೆ ವೀರನಾಗುವುದಿಲ್ಲ, ಧೀರನಾಗುವುದಿಲ್ಲ, ಭಕ್ತನಾಗುವುದಿಲ್ಲ. ವೀರತ್ವ ಎನ್ನುವುದು ಅವನು ಹಿಡಿದ ಆಯುಧದ ಮೊನೆಯಲ್ಲಿ, ಎಂದರೆ ಕಾದುವಾಗ ಕಾಣಬೇಕು. ಧೀರತ್ವ ಅವನ ಸ್ಪರ್ಶ ಸಂಪರ್ಕದಿಂದ ಅನುಭವವಾಗಬೇಕು. ವ್ಯಕ್ತಿಯ ಭಕ್ತಿಯನ್ನು ಸಂಘರ್ಷ ಸಂದರ್ಭದಲ್ಲಿ, ಎಂದರೆ ಅವನ ಕಷ್ಟ ಕಾಲದಲ್ಲಿ ಅರಿಯಬಹುದು. ಹಾಗೆಯೇ ಸುಜ್ಞಾನಿಯಾದರೆ ಅವನ ನಡೆನುಡಿಗಳಿಂದ ತಿಳಿಯಬಹುದು. ನುಡಿಗಿಂತ ನಡೆ ಮುಖ್ಯ ಎನ್ನುವುದನ್ನು ಸೂಕ್ತ ಉದಾಹರಣೆಗಳೊಂದಿಗೆ ಈ ವಚನ ನಮಗೆ ತಿಳಿಸುತ್ತದೆ. ನುಡಿಗೆ ಅರ್ಥ ಬರುವುದು ನುಡಿತಂತೆ ನಡೆದುಕೊಂಡಾಗ.